ಆತ್ಮೀಯ ಮಿತ್ರೆ ನಮಸ್ಕಾರ ಮತ್ತು ಎಲ್ಲರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋದಲ್ಲಿ ಭಾಷಣ ಮಾಡಲಿಕ್ಕೆ ಅಂತ ನಿಂತರು ಅವರ ಭಾಷಣಕ್ಕಿಂತಲೂ ಮುಂಚೆ ಅವ್ರು ಯಾರಿಗೂ ಪರಿಚಿತರಾಗಿರಲಿಲ್ಲ ಈಗ ಏಕಾಏಕಿ ವಿಶ್ವವಿಖ್ಯಾತರಾಗಿದ್ದಾರೆ ಸ್ವಾಮಿ ವಿವೇಕಾನಂದರು ಎಲ್ಲಿಗೋದರೂ ಅವರನ್ನು ಸ್ವೀಕರಿಸಲಿಕ್ಕೆ ಅವರನ್ನು ಮಾತನಾಡಿಸ್ಲಿಕ್ಕೆ ಅಂತ ಜನ ಸಾಲಾಗಿ ನಿಲ್ತಾ ಇದ್ದಾರೆ ಅವ್ರ ಮಾತುಗಳನ್ನು ಕೇಳಲಿಕ್ಕೆ ತುದಿಗಾಲಲ್ಲಿ ಕಾತರದಿಂದ ಕಾಯ್ತಾ ಇವೆಲ್ಲವನ್ನೂ ನಾವು ಕೇಳ್ತಿದ್ದೀವಲ್ಲ ಅದರ ಆಶ್ಚರ್ಯದ ಸಂಗತಿ ಅಂತಂದರೆ ಆಧ್ಯಾತ್ಮಕ್ಕೂ ಮತ್ತು ಈ ಥರದ ಪ್ರಾಪಂಚಿಕವಾಗಿರುವಂಥ ಈ ರೀತಿಯ ಪ್ರಚಾರಗಳಿಗೂ ಸಿಕ್ಕಾಪಟ್ಟೆ ದೂರ ಯಾರು ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೀತಾ ಇರುವಂಥ ವ್ಯಕ್ತಿಗಳಿದ್ದಾರೋ ಅವರು ತಮ್ಮನ್ನು ತಾವು ಪ್ರಚಾರದಿಂದ ಮುಕ್ತವಾಗಿರಿಸ್ಕೊಳ್ಳಿಕ್ಕೆ ಬಯಸ್ತಾರೆ ನೀವು ಯಾರಾದರೂ ನಾನು ಭೇಟಿ ಮಾಡಿದರೆ ಅಥವಾ ಅವಧೂತರುಗಳು ಅಂತ ಅನ್ನಿಸ್ಕೊಂಡು ಅವ್ರು ಯಾರಾದರೂ ನಿಮಗೆ ಸಿಕ್ಕಿದ್ರೆ ಅವ್ರ ಬಗ್ಗೆ ಕೇಳಿದರೆ ನಿಮ್ಗೆ ಗೊತ್ತಾಗುತ್ತೆ ಅವರು ತಮ್ಮ ಬಗ್ಗೆ ಆಗಬಹುದಾಗಿರುವಂಥ ಪ್ರಚಾರವನ್ನು ತಡೆ ಹಿಡಿದವರೇ ಆಗಿರ್ತಾರೆ ಅವ್ರಿಂಥ ಜಾಗದಲ್ಲಿರ್ತಾರೆ ಹೀಗಿರ್ತಾರೆ ಅಂತ ಆಪ್ತ ವಲಯಕ್ಕೆ ಅದನ್ನು ಕೇಳ್ಕೊಂಡು ಹೋದವ್ರಿಗೆ ಗೊತ್ತಿರುತ್ತೆ ಹೊರತು ಅವ್ರು ಯಾವತ್ತೂ ತುಂಬ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಟಿ ವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಇದು ಬಹಳ ವಿಶೇಷವಾಗಿರುವಂತಹ ಸಂಗತಿ ಹೀಗಿರುವಾಗ ವಿವೇಕಾನಂದರು ಹಾಗೆ ನೋಡೋದಾದರೆ ಸ್ವಾ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ಪರಮ ಶಿಷ್ಯರಾಗಿ ರಾಮಕೃಷ್ಣರಂತ ಸಾಕ್ಷಾತ್ ಭಗವಂತನೇ ಆಗಿರುವಂಥ ರಾಮಕೃಷ್ಣರ ಶಿಷ್ಯರಾಗಿರುವಂಥ ವಿವೇಕಾನಂದರು ಆ ಭಗವತ್ ಸ್ವರೂಪದ ಅನುಭೂತಿಯನ್ನು ಪಡ್ಕೊಂಡಿರುವಂಥ ವಿವೇಕಾನಂದರು ಈಗ ಅಮೇರಿಕಾದಲ್ಲಿ ಈ ಪ್ರಚಾರ ಈ ಕೀರ್ತಿ ಜನರ ಗೌರವ ಜನರ ಸ್ವಾಗತ ಇವೆಲ್ಲವನ್ನು ಅವರು ಒಪ್ಪಿಸ್ಕೊಳ್ತಿದ್ದಾರಲ್ಲ ಅವ್ರಿಗೇನು ಅನ್ನಿಸ್ತಾ ಇದ್ದಿರ್ಬೋದು ಯಾವಾಗಲೂ ಮನಸ್ಸಿಗೆ ಕಾಡೋ ಪ್ರಶ್ನೆ ಅಲ್ವೇನು ಭಾಳ ಬಾರಿ ಹಿಂಗಾಗತ್ತೆ ಯಾರು ಆಧ್ಯಾತ್ಮದ ಹಾದಿಯಲ್ಲಿ ನಡೀತಿರ್ತಾರೋ ಅವ್ರಿಗೆ ಈ ಥರದ ವಿಚಾರಗಳಲ್ಲಿ ತುಂಬ ಗೊಂದಲಗಳು ಬರ್ತವೆ ಆದರೆ ವಿವೇಕಾನಂದರಿಗೂ ಕೂಡ ಈ ಥರದ ಗೊಂದಲ ಲೈಫ್ನಲ್ಲಿ ಬಂದಾಗ ಬದುಕಿನಲ್ಲಿ ಈ ಥರದ ವಿಚಾರಗಳು ಬಂದಾಗ ಅವರು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನು ಒಂದೇ ಒಂದು ಪತ್ರದಲ್ಲಿ ಮಿಸ್ ಹೇಲರಿಗೆ ಅವರು ಶಿಕಾಗೋಗೆ ಹೋಗೋಕ್ಕಿಂತ ಮುಂಚೆ ಯಾರು ಪರಿಚಯ ಆಗಿತ್ತೋ ಆ ತಾಯಿಗೆ ಒಂದು ಪತ್ರ ಬರೀತಾ ಅವ್ರು ಹೇಳ್ತಾರೆ ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗೇ ಇದೆ ಆದರೆ ಅದೇಕೋ ಇಲ್ಲಿಗೆ ಬಂದಾಗಿನಿಂದ ನನ್ನದೆಯಲ್ಲಿ ಏನೋ ಒಂದು ಬಗೆಯ ವಿಷಾದ ಆವರಿಸಿದೆ ಏನು ಅಂತ ಗೊತ್ತಿಲ್ಲ ಅಂತ ವಿವೇಕಾನಂದರಂತ ವಿವೇಕಾನಂದರಿಗೆ ಎಲ್ಲವೂ ಕಾಲ್ಬುಡಕ್ಕೆ ಬಂದು ಬೀಳುವಂತ ಹೊತ್ನಲ್ಲಿ ಸ್ವಾಮೀಜಿ ಹೇಳ್ತಾರೆ ಎದೆಯಲ್ಲಿ ಯಾವುದೋ ಒಂಥರ ವಿಷಾದ ನನ್ನನ್ನು ಆವರಿಸಿದೆ ಅಂತ ಮುಂದೇನು ಹೇಳ್ತಾರೆ ಗೊತ್ತೇನು ಈ ಉಪನ್ಯಾಸವೇ ಮೊದಲಾದ ಹುಚ್ಚುತನಗಳಿಂದ ನನಗೆ ಸಾಕಾಗಿ ಹೋಗಿದೆ ಈ ನೂರಾರು ಬಗೆಯ ಮನುಷ್ಯ ಪ್ರಾಣಿಗಳ ಒಡನಾಟ ನನ್ನ ಶಾಂತಿಯನ್ನು ಕದಡಿದೆ ಸ್ವಾಮೀಜಿಗೆ ಅದು ಇಷ್ಟ ಆಗ್ತಾ ಇಲ್ಲ ಇವರೆಲ್ಲರೂ ಬರ್ತಾ ಇರೋದು ಇವರೆಲ್ಲರೂ ಮಾತಾಡಿಸ್ಕೊಂಡು ಹೋಗ್ತಾ ಇರೋದು ಭಿನ್ನ ಭಿನ್ನ ಪ್ರಶ್ನೆಗಳನ್ನು ಕೇಳೋದು ಆಧ್ಯಾತ್ಮಿಕ ಸಂಗತಿಗಳನ್ನು ಬಿಟ್ಟು ಬೇರೆಲ್ಲ ಚರ್ಚೆಗಳನ್ನು ಅನಿವಾರ್ಯಕ್ಕೆ ಮಾಡಬೇಕಾಗಿ ಬಂದಿರೋದು ಇವೆಲ್ಲದರಿಂದ ತುಂಬ ಒಳಗಾಗ್ತಿದ್ದಾರೆ ಸ್ವಾಮೀಜಿ ಹಾಗೆ ಮಾಡ್ತಿದ್ದ ಸ್ವಾಮೀಜಿ ಮುಂದೆ ಹೇಳ್ತಾರೆ ನನ್ನ ನಿಜವಾದ ಅಭಿರುಚಿ ಏನು ಅಂತ ಹೇಳ್ತೀನಿ ನಾನು ಬರೆಯಲಾರೆ ನಾನು ಮಾತನಾಡಲಾರೆ ಆದರೆ ನಾನು ಆಳವಾಗಿ ಯೋಚಿಸಬಲ್ಲೆ ಮತ್ತು ನನ್ನಲ್ಲಿ ಕಾವೇರಿದಾಗ ಕಿಡಿಗಳನ್ನು ಕಾರುತ್ತಾ ಮಾತನಾಡಬಲ್ಲೆ ಆದರೆ ನಾನು ಮಾತನಾಡುವುದೇನಿದ್ದರೂ ಆಯ್ದ ಕೆಲ ಮಂದಿಗೆ ಕೆಲ ಮಂದಿಗೆ ಮಾತ್ರ ಸ್ವಾಮೀಜಿ ಹೇಳ್ತಾರೆ ನನಗೆ ಮಾತನಾಡಲಿಕ್ಕೆ ಆಗಲ್ಲ ನನಗೆ ಬರೀಲಿಕ್ಕೆ ಆಗಲ್ಲ ಆದರೆ ನಾನು ಆಲೋಚಿಸ್ತೇನೆ ಎಷ್ಟು ತೀವ್ರವಾಗಿ ಆಲೋಚಿಸ್ತೀನಿ ಅಂತಂದ್ರೆ ಯಾವಾಗ ಅದು ಒಳಗೆ ಕಾವೇ ಇರುತ್ತೋ ಬೆಂಕಿ ಹೊತ್ತಿಸುತ್ತೋ ಆಗ ನಾನು ಕಿಡಿ ಕಾರುತ್ತಾ ಮಾತನಾಡಬಲ್ಲೆ ಅದು ಎಷ್ಟು ಜನಕ್ಕೆ ಸಾರ್ವಜನಿಕವಾಗಿ ಹತ್ತಾರು ಸಾವಿರ ಜನಕ್ಕೆ ಅಲ್ಲ ಕೆಲವೇ ಕೆಲವು ಮಂದಿಗೆ ಮಾತ್ರ ಅಂತ ನನಗೆ ಈ ಮಾತನ್ನು ಕೇಳುವಾಗ ಬಹಳ ಹಿಂದೆ ನಾನು ತುಂಬಾ ಬಾರಿ ನೆನಪಿಸ್ಕೊಳ್ತೀನಿ ನಾನು ಆಗತಾನೆ ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗ್ ಹೋಗ್ಬೇಕು ಈ ಮಧ್ಯೆ ದೊಡ್ಡದೊಂದು ಗ್ಯಾಪ್ ಇರುತ್ತಲ್ಲ ಟೆಂತ್ ಮುಗಿಸಿ ಇಲೆವೆಂತ್ ಹೋಗುವಂತ ದೊಡ್ಡ ಗ್ಯಾಪ್ ಹೊಸ ಕಾಲೇಜ್ ಹುಡುಕೋದು ಅವುಗಳ ನಡುವೆ ಒಂದು ಅಂತರ ಏನಿರುತ್ತೆ ಆ ಟೈಮ್ ನಲ್ಲಿ ಶಿವರಾಮ್ ಕಾರಂತರನ್ನ ಕೋಟದ ಅವ್ರ ಮನೆಯಲ್ಲಿ ಭೇಟಿ ಮಾಡುವಂತ ಅವಕಾಶ ಸಿಕ್ಕಿತ್ತು ಅವ್ರಿಗೆ ಸಹಜವಾಗಿ ನಾನು ಕೇಳ್ದೆ ಬರೆಯುವಂತ ವ್ಯಕ್ತಿಗಳಿಗೆ ಆಗ್ತಾನೆ ಬರೀಲಿಕ್ಕೆ ಶುರು ಮಾಡಿದಂತ ಹುಡುಗರಲ್ವಾ ಒಂದ್ ನಾಲ್ಕು ಪ್ರಾಸಬದ್ಧವಾಗಿರುವಂತ ಕವನಗಳನ್ನ ಬರೆಯೋದು ಬಹಳ ಖುಷಿ ಅಂತ ಅನ್ನಿಸ್ತಿತ್ತು ಏನೋ ಬರವಣಿಗೆ ನಮ್ದು ಅಂತ ಹಾಗಿದ್ದಾಗ ಸಹಜವಾಗಿ ಕೇಳಿದೆ ನಾನು ಬರೆಯುವಂತ ಹುಡುಗರಿಗೆ ಹೊಸ ತರುಣರಿಗೆ ನಿಮ್ಮ ಸಂದೇಶ ಏನು ಅಂತ ನೀವು ನಂಬಲ್ಲ ಮಿತ್ತರ್ರೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ಆ ತರುಣರಿಗೆ ಮೊದಲು ಬರಿಯೋದು ನಿಲ್ಲಿಸಕ್ಕೆ ಹೇಳು ಅಂತಂದ್ರು ತುಂಬಾ ಶಾಕ್ ಆಯ್ತು ಮುಖ ಸಣ್ಣ ಆಯ್ತು ನಂದು ಹಿಂಗೆ ಅಂದ್ಬಿಟ್ರಲ್ಲ ಏಕ್ ಯಾಕೆ ಹೀಗೆ ಹೇಳಿದ್ರು ಅಂತ ಅನ್ಕೊಂಡಾಗ ಅವ್ರು ನನ್ನನ್ನು ಕೇಳಿದ್ರು ನೀನು ಬರೀತೀಯಾ ಅಂತ ಮುಖ ಅಗಲಾಗಿ ಹೌದು ಅಂತಂದೆ ಏನು ಹೇಳಿದ್ರು ಗೊತ್ತಾ ಬರೆಯೋದು ನಿಲ್ಲಿಸು ಯಾಕೆ ಅಂತಂದ್ರೆ ಬರೆಯೋಕ್ಕಿಂತ ಮುಂಚೆ ಓದು ಎಷ್ಟು ಓದಬೇಕು ಅಂತಂದ್ರೆ ಆ ಓದಿಕೊಂಡಿದ್ದು ನಿನ್ನ ಒಳಗೆ ಒಂದು ಅನ್ನು ಕ್ರಿಯೇಟ್ ಮಾಡಬೇಕು ಒಳಗೊಂದು ಒಂದು ಒಂದು ಉತ್ಪಾತವೇ ಏರ್ಪಡಬೇಕು ಇನ್ನಿದನ್ನು ಹೇಳದೆ ಹೋದರೆ ನನಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತಲ್ಲ ಆಗ ನೀನು ಏನು ಬರೆದ್ರು ಏನು ಮಾತನಾಡಿದ್ರು ಅದಕ್ಕೊಂದು ವಿಶೇಷವಾದ ಶಕ್ತಿ ಬರುತ್ತೆ ಅಂತ ಅವ್ರು ಹೇಳಿದ ಮಾತಿದೆಯಲ್ಲ ಇವತ್ತು ಕಿವಿಗಳಲ್ಲಿ ಗುಂಗೊಡುತ್ತೆ ಆ ಮಾತುಗಳು ವಿವೇಕಾನಂದರು ಬರೆದಿರುವಂಥ ಆ ಪತ್ರದಲ್ಲೂ ಕಂಡು ನಾನು ಬರೆಯಲಾರೆ ನಾನು ಓದಲಾರೆ ಅಥವಾ ನಾನು ಮಾತನಾಡಲಾರೆ ಆದರೆ ಆಲೋಚಿಸಬಲ್ಲೆ ಈ ಆಲೋಚನೆಯಿಂದ ಒಳಗೊಂದೇನು ಉತ್ಪಾತ ಉಂಟಾಗುತ್ತೋ ಆಗ ಕಿಡಿ ಹಚ್ಚುವಂತೆ ಮಾತನಾಡಬಲ್ಲೆ ಅದು ಕೂಡ ಕೆಲ ಮಂದಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಅಂತ ವಿವೇಕಾನಂದರು ಹೇಳ್ತಾರೆ ಅವ್ರು ಹೇಳ್ತಾರೆ ಯಾರು ಕೆಲ ಮಂದಿಗಳು ಆಯ್ದ ಕೆಲ ಮಂದಿ ಮಾತ್ರ ಎಲ್ರಿಗೂ ಅಲ್ಲ ಅವರು ಬೇಕಾದರೆ ನನ್ನ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಪ್ರಚಾರ ಮಾಡಲಿ ನಾನು ಆ ಕೆಲಸವನ್ನು ಮಾಡಲ್ಲ ಅಂತವರು ನಾನು ಅದನ್ನ ಮಾಡಲಾರೆ ಈ ಕೆಲಸವನ್ನು ನಾಲ್ಕಾರು ಜನ ಹಂಚಿಕೊಂಡಂತೆ ಅಷ್ಟೆ ಆಲೋಚಿಸುವುದು ಮತ್ತು ತನ್ನ ಭಾವನೆಗಳನ್ನು ಪ್ರಸಾರ ಮಾಡುವುದು ಈ ಎರಡೂ ಕಾರ್ಯಗಳಲ್ಲೂ ಒಬ್ಬನೇ ವ್ಯಕ್ತಿ ಎಂದೂ ಯಶಸ್ವಿಯಾಗಿಲ್ಲ ಆಲೋಚನೆ ಮಾಡಬೇಕಾದರೆ ಅದರಲ್ಲೂ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಆಲೋಚಿಸಬೇಕಾದರೆ ಅವನು ಸ್ವತಂತ್ರನಾಗಿರಬೇಕು ವಿವೇಕಾನಂದ ಹೇಳೋ ಮಾತು ಯಾರು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಬೇಕು ಅಂತಾರೋ ಅವರು ಸ್ವತಂತ್ರವಾಗಿರಬೇಕು ಎಷ್ಟು ಮುಕ್ತವಾಗಿರ್ತಾರೋ ಎಷ್ಟು ಆಲೋಚನೆ ಮಾಡಲಿಕ್ಕೆ ವಾತಾವರಣವನ್ನು ಫ್ರೀ ಇಟ್ಕೊಳ್ತಾರೋ ಅಂತವರ ಆಲೋಚನೆಗಳು ಆಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅವರು ಆಧ್ಯಾತ್ಮದ ವಿಚಾರದಲ್ಲಿ ಸಮಾಜಕ್ಕೆ ಬೇಕಾಗಿರುವಂಥ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ವಿವೇಕಾನಂದ ಹೇಳ್ತಾರೆ ಹೀಗಾಗಿ ಆಧ್ಯಾತ್ಮಿಕ ಸಾಧನೆ ಮಾಡುವಂತ ಆಧ್ಯಾತ್ಮಿಕ ಹಾದಿಯಲ್ಲಿ ಮುನ್ನಡೆಯುವಂತ ವ್ಯಕ್ತಿಗಳು ಅಥವಾ ಸಂಘಟನೆಗಳು ಅವರನ್ನು ಹೇಗೆ ಬಿಗಿ ಮಾಡಿ ಅಂತಂದ್ರೆ ಹೊರಗಿನ ಸಂಪರ್ಕವನ್ನ ಕಡೆದಿರ್ತಾರೆ ಅವರಿಗೆ ಫೋನ್ಗಳನ್ನು ತೆಗೆದಿರ್ತಾರೆ ವಾಟ್ಸಪ್ ಬಳಸಲಿಕ್ಕೆ ಅವಕಾಶ ಕೊಟ್ಟಿರಲ್ಲ ಅವರಿಗೆ ಆರಂಭಿಕ ಜೀವನದಲ್ಲಂತೂ ಯಾವ ಪರಿ ಕಟ್ಟುನಿಟ್ಟಾದ ಸ್ಟ್ರಿಕ್ಟ್ ಆಗಿರುವಂತ ಒಂದು ವಾತಾವರಣ ರೂಪಿಸಿ ಕೊಡುತ್ತಾರೆ ಬಂಧನ ಅಂತ ವಾಸ್ತವವಾಗಿ ಹೊರಗಿನ ಸಂಬಂಧಗಳೇ ಬಂಧನ ನಾವು ಯಾವಾಗ ಹೊರಗಿನ ಜನರ ಜೊತೆ ಮಾತನಾಡಬೇಕಾದ ಅನಿವಾರ್ಯತೆ ಶಿಕ್ಷಕೊಳ್ತೀವೋ ಆಗ ನಮಗೆ ಗೊತ್ತಿಲ್ಲದಂತೆ ನಾವೇನ್ ಮಾಡ್ತೀವಿ ಗೊತ್ತೇನು ಅವ್ರಿಗೆ ಏನ್ ಬೇಕೋ ಅದನ್ನ ಮಾತಾಡ್ಲಿಕ್ಕೆ ಪ್ರಯತ್ನ ಪ್ರಯತ್ನ ಪಡ್ತೀವಿ ಅವ್ರಿಗೇನ್ ಬೇಕೋ ಅದನ್ನು ತೋರಿಸುವಂತ ಅವ್ರಿಗೇನ್ ಬೇಕೋ ಅದನ್ನು ಹೇಳುವಂತ ಈ ಪ್ರಯತ್ನಕ್ಕೆ ಯಾವಾಗ ನಿರತವಾಗ್ತೀವೋ ನಮಗೆ ಗೊತ್ತಿಲ್ಲದಂತೆ ನಾವು ಬಂಧನಕ್ಕೊಳಗಾಗ್ತೀವಿ ಸ್ವತಂತ್ರವಾದ ಆಲೋಚನೆ ಸಿದ್ಧಿಸಲ್ಲ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾರೆ ಆಧ್ಯಾತ್ಮಿಕವಾಗಿ ಯಾರು ಆಲೋಚನೆ ಮಾಡ್ತಾರೋ ಅವರು ಸ್ವತಂತ್ರವಾಗಿರಬೇಕು ನನಗೆ ಅದಕ್ಕಿಂತಲೂ ಬೇರೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಸ್ವಾಮೀಜಿ ಹೇಳ್ತಾರೆ ನಾನು ನಿಜಕ್ಕೂ ಸುಂಟ್ರಗಾಳಿ ಅಲ್ವೇ ಅಲ್ಲ ಅದಕ್ಕಿಂತ ಸಂಪೂರ್ಣ ವಿಭಿನ್ನ ನನಗೆ ಬೇಕಾದ್ದು ಇಲ್ಲಿಲ್ಲ ಅಲ್ಲದೆ ಇನ್ನು ನನ್ನಿಂದ ಈ ಸುಂಟರ ಗಾಳಿಯ ವಾತಾವರಣವನ್ನು ಸಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಯಾಕೆ ಯಾಕೆಂಗೆ ಹೇಳ್ತಾರೆ ಗೊತ್ತೇನು ಸ್ವಾಮೀಜಿ ಎಷ್ಟು ಓಡಾಟ ಮಾಡಿದ್ದಾರೆ ಸ್ವಾಮೀಜಿ ಅಂತಂದ್ರೆ ಶಿಕಾಗೋದಿಂದ ಮಿನಿಯಾ ಪೊಲೀಸ್ ಮಿನಿಯಾ ಪೊಲೀಸ್ನಿಂದ ಮತ್ತೊಂದು ಊರು ಅಲ್ಲಿಂದ ನ್ಯೂಯಾರ್ಕ್ ಬರ್ತಾರೆ ನ್ಯೂಯಾರ್ಕಿಂದ ಮತ್ತೆ ವಾಪಸ್ ಹೋಗ್ತಾರೆ ಎಷ್ಟು ಓಡಾಡಿದ್ದಾರೆ ದಿನ ಕಾರು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಜನ ಧಾವಿಸಿ ಬರ್ತಾರೆ ಬಂದವರು ವಿವೇಕಾನಂದರ ಭಾಷಣ ಕೇಳಿದ ನಂತರವೂ ಕೂಡ ಅತ್ಯಂತ ಘನಿಷ್ಠ ಚಿಂತನೆಯನ್ನು ಬಿಟ್ಟು ಅತ್ಯಂತ ಕಾಮನ್ ಆಗಿರುವಂತಹ ಸಂಗತಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ ವಿವೇಕಾನಂದ ಹೇಳ್ತಾರೆ ಸಾಕಪ್ಪ ಸಾಕು ನನಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮುಂದುವರೆ ಸ್ವಾಮೀಜಿ ಹೇಳ್ತಾರೆ ಪರಿಪೂರ್ಣತೆಗೆ ದಾರಿ ಇದೆ ಏನು ಅಂದರೆ ಪರಿಪೂರ್ಣರಾಗಲಿಕ್ಕೆ ಶ್ರಮಿಸೋದು ಕೆಲವು ಸ್ತ್ರೀ ಪುರುಷರನ್ನು ಪರಿಪೂರ್ಣರಾಗಿಸಲು ಶ್ರಮಿಸೋದು ಒಳಿತನ್ನು ಸಾಧಿಸುವ ವಿಷಯದಲ್ಲಿ ನನ್ನ ಆಲೋಚನೆ ಇದು ಹಂದಿಗಳ ಮುಂದೆ ಚೆಲ್ಲಿ ಸಮಯ ಆರೋಗ್ಯ ಶಕ್ತಿಯನ್ನು ಹಾಳಿ ಮಾಡಿಕೊಳ್ಳುವುದಲ್ಲ ಬದಲಿಗೆ ಪ್ರಚಂಡರಾದ ಕೆಲವೇ ವ್ಯಕ್ತಿಗಳನ್ನು ನಿರ್ಮಿಸುವುದು ಅಂತ ನನ್ನ ಆಲೋಚನೆಯನ್ನು ಹಂದಿಗಳ ಮುಂದೆ ಚೆಲ್ಲಿ ಅದನ್ನು ಹಾಳಿ ಮಾಡಿ ಹಾಳು ಮಾಡಿಕೊಳ್ಳೋದಲ್ಲ ಬದಲಿಗೆ ಪ್ರಚಂಡ ಇಚ್ಛಾಶಕ್ತಿಯ ಕೆಲವೇ ವ್ಯಕ್ತಿಗಳನ್ನು ನಿರ್ಮಾಣ ಮಾಡೋದು ನನ್ನ ಗುರಿ ಅಂತ ವಿವೇಕಾನಂದರು ಪದೇ ಪದೇ ಹೇಳ್ತಿದ್ರು ಯಾವಾಗ ಅದು ಅವರಿಗೆ ಸಾಧ್ಯ ಆಗಲಿಲ್ವೋ ಅವರಿಗೆ ಒಳಗಡೆ ತುಂಬ ಆಗ್ತಾ ಇತ್ತು ಮಿತ್ರ ಆರಂಭದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಚಿಂತನೆ ಮತ್ತು ಈಗ ಪ್ರಾಪಂಚಿಕವಾಗಿರುವಂಥ ಈ ಗೌರವ ಈ ಕೀರ್ತಿ ಇವುಗಳನ್ನೆಲ್ಲ ಜೊಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಹೇಗೆ ಮಾಡಿದ್ರು ಅಂತಂದರೆ ಪ್ರತಿಕ್ಷಣವೂ ವಿವೇಕಾನಂದರಿಗೆ ಸಂಕಟ ಆಗ್ತಾ ಇತ್ತು ಎಷ್ಟು ಸಂಕಟ ಅಂತಂದರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಅಂತೂ ತುಂಬ ಚೆನ್ನಾಗಿ ಹೇಳ್ತಾರೆ ನಾನು ಆ ಪತ್ರವನ್ನು ನಿಮಗೆ ಓದಬೇಕು ಅದು ಕೂಡ ತಮ್ಮ ಹೇಲ್ ದಂಪತಿಗಳು ಅಥವಾ ಹೇಲ್ ಸೋದರಿಯರಿಗೆ ಅವರು ಹೇಳುವಂಥದ್ದು ನಿಜ ಹೇಳಬೇಕು ಅಂತಂದರೆ ನನ್ನ ಉಪನ್ಯಾಸಗಳು ಜನಪ್ರಿಯವಾದಂತೆಲ್ಲ ಅವಕಾಶಗಳು ಹೆಚ್ಚಾದಂತೆಲ್ಲ ನನಗೆ ಜುಗುಪ್ಸೆ ಆಗ್ತಿದೆ ಅಂತ ನನ್ನ ಇತ್ತೀಚಿನ ಉಪನ್ಯಾಸವೇ ನಾನು ಮಾಡಿರುವ ಅತ್ಯಂತ ಬೆಸ್ಟ್ ಉಪನ್ಯಾಸಗಳಲ್ಲೊಂದು ಒಂದು ಬೆಸ್ಟ್ ಉಪನ್ಯಾಸ ಮಾಡಿದ ನಂತರ ಒಬ್ಬ ಭಾಷಣಕಾರ ಒಬ್ಬ ಉಪನ್ಯಾಸಕ ಬರೆಯುವಂಥ ಮಾತಿದು ನನಗೆ ಜುಗುಪ್ಸೆ ಬಂದ್ಬಿಟ್ಟಿದೆ ಉಪನ್ಯಾಸಗಳಿಂದ ಇತ್ತೀಚಿನ ದಿನಗಳಲ್ಲಿ ನನ್ನ ಬೆಸ್ಟ್ ಉಪನ್ಯಾಸ ಇದು ಯಾಕೆ ಬೆಸ್ಟ್ ಉಪನ್ಯಾಸ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಪಾಮರ್ರವರು ಆನಂದೋದ್ರೇಕಗೊಂಡಿದ್ದರು ಸಭಿಕರೆಲ್ಲ ಮಂತ್ರ ಮುಗ್ಧರಾದಂತೆ ಕುಳಿತಿದ್ದರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಉಪನ್ಯಾಸ ಆದಮೇಲೆ ನನಗೆ ಗೊತ್ತಾಯಿತು ಗೊತ್ತಾಯ್ತು ನಾನು ಎಷ್ಟೊತ್ತು ಮಾತನಾಡ್ಬಿಟ್ಟೆ ಅಂತ ತನ್ನ ಶ್ರೋತೃಗಳಿಗೆ ಶ್ರೋತೃಗಳಿಗೆ ಕಷ್ಟವಾಗ್ತಾ ಇದ್ರೆ ಭಾಷಣಕಾರನಿಗೆ ಸದಾ ಅದರ ಅರಿವಿರುತ್ತೆ ಆದ್ದರಿಂದ ಈ ಅರಿವನ್ನು ಕಳೆದುಕೊಳ್ಳುವಂತಹ ಅವಿವೇಕದಿಂದ ಭಗವಂತ ನನ್ನನ್ನು ಸದಾ ಪಾರು ಮಾಡಲಿ ನನಗೆ ಸಾಕು ಸಾಕಾಗಿ ಹೋಗಿದೆ ಅಂತ ಸ್ವಾಮೀಜಿ ಹೇಳ್ತಾರೆ ಅಂದರೆ ತಾನು ಮಾತನಾಡುವಾಗ ವಾಸ್ತವವಾಗಿ ಒಬ್ಬ ಭಾಷಣಕಾರ ಅತ್ಯಂತ ಶ್ರೇಷ್ಠನಾಗೋದು ಯಾವಾಗ ಅಂದರೆ ಎದುರಿಗಿರುವಂಥ ಎಲ್ಲ ಕುಳಿತಿದ್ದಂಥ ಶ್ರೋತೃಗಳು ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಎಷ್ಟೊತ್ತು ಕಳೆದೋಯ್ತು ಎರಡು ಗಂಟೆ ಮಾತು ಕೇಳ್ತಾ ಕೂತ್ಬಿಟ್ವಿ ಗೊತ್ತೇ ಆಗಲಿಲ್ಲ ಅಂತ ಯಾವತ್ತು ಹೇಳ್ತಾರಲ್ಲ ಅವತ್ತು ಭಾಷಣಕಾರ ಎಲ್ಲರನ್ನೂ ಸೆಳೆದಿಟ್ಕೊಂಡಿದ್ದಾನೆ ಅಂತ ಅರ್ಥ ಯಾವತ್ತಾದರೂ ಒಬ್ಬ ಭಾಷಣಕಾರನ ಮಾತನ್ನು ಕೇಳ್ತಾ ಕೇಳ್ತಾ ಇನ್ನೂ ಮುಗುದಿಲ್ಲ 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 ಅಂತ ಅನ್ನಿಸ್ತಾ ಇರುತ್ತಲ್ಲ ಆ ಭಾಷಣಕಾರ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಅಂಥದ್ರಲ್ಲಿ ವಿವೇಕಾನಂದರು ಅಲ್ಲಿ ಸೇರಿರುವಂತೆಲ್ಲ ಮಂತ್ರಮುಗ್ಧರಾಗಿ ಕೂತಿದ್ದಾರೆ ಅವರೆಲ್ಲರೂ ಮೈಮರೆತು ಕೂತಿದ್ರೆ ಏನಂತಾರೆ ಗೊತ್ತಾ ನನಗೆ ಇದರ ಅರಿವೇ ಇಲ್ಲದಂತೆ ಭಗವಂತ ಮಾಡಿಬಿಟ್ನಲ್ಲ ಹಂಗೆ ಆಗದೆ ಇರಲಪ್ಪ ನಾನು ಇದರೊಳಗೆ ಕೊಚ್ಚಿ ಹೋಗಬಾರ್ದು ನನಗೆ ಸಾಕಾಗೋಗಿದೆ ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನನಗೆ ಜಿಗುಪ್ಸೆ ಬಂದಿದೆ ಅಂತ ಸ್ವಾಮೀಜಿ ಹೇಳ್ತಾರೆ ಅಂದರೆ ಅವರು ಒಳಗಿದ್ದ ತುಡಿತ ಅದು ಯಾರನ್ನೂ ಮೆಚ್ಚಿಸಬೇಕಾಗಿರುವಂಥ ತುಡಿತ ಅಲ್ಲ ಅದು ಭಗವಂತನನ್ನ ಒಪ್ಪಿಸಬೇಕಾಗಿರುವಂತ ತುಡಿತ ಹೀಗಾಗಿ ಸ್ವಾಮಿ ವಿವೇಕಾನಂದರು ಪ್ರತಿಕ್ಷಣವೂ ಈ ಪ್ರಾಪಂಚಿಕತೆಯಿಂದ ಮುಕ್ತರಾಗಿ ಆಂತರ್ಯದಲ್ಲಿ ತಮ್ಮ ಶಕ್ತಿಯನ್ನು ವಿಸ್ತಾರಗೊಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ರು ಅಂತ ಅವರ ಪತ್ರಗಳಿಂದ ಗೊತ್ತಾಗತ್ತೆ ಹೀಗಾಗಿ ವಿವೇಕಾನಂದರು ಅದ್ಭುತ ಅನಿಸೋದು ಭಾರತದಿಂದ ಹೋಗಿರುವಂಥ ಅನೇಕ ಭಾಷಣಕಾರರು ತಮ್ಮ ಭಾಷಣಗಳನ್ನ ಮಾಡ್ತಾ ಭಾರತವನ್ನು ತೆಗಳುತ್ತಾ ಬಂದಿರುವ ಕೀರ್ತಿಯನ್ನು ಆನಂದಿಸ್ತಾ ಕೂತಿದರೆ ಒಬ್ಬ ಸನ್ಯಾಸಿ ಒಬ್ಬ ಬೈರಾಗಿ ಮಾತ್ರ ನನಗೆ ಈ ಕೀರ್ತಿ ಬೇಡಪ್ಪ ಅಂತ ಹೇಳ್ತಾ ಕೂತಿದ್ನಲ್ಲ ಅದಕ್ಕೆ ವಿವೇಕಾನಂದರನ್ನ ಅತ್ಯಂತ ಹತ್ತಿರದಿಂದ ಅಧ್ಯಯನ ಮಾಡಿದಾಗ ನೋಡಿದಾಗ್ಲೆಲ್ಲ ವ್ಯಕ್ತಿತ್ವ ಅಗಾಧವಾಗಿ ಕಾಣಿಸೋದು ಮತ್ತೆ ನಾಳೆ ನಿಮ್ಮೊಂದಿಗೆ ವಿವೇಕಾನಂದರ ಇನ್ನೂ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್